ಇಂದಿನ ಪ್ರತಿಭಟನೆಯ ನೇತೃತ್ವವನ್ನು ವಹಿಸಿರತಕ್ಕಂತ ಕಾಂಗ್ರೆಸ್ನ ಹಿರಿಯ ನಾಯಕರು ಕಾಂಗ್ರೆಸ್ ಪಕ್ಷದ ಕಾರ್ಯಾಧ್ಯಕ್ಷರು ಪ್ರಸ್ತುತ ಸಾರಿಗೆ ಸಚಿವರಾಗಿ ಶಕ್ತಿ ಯೋಜನೆಯನ್ನು ಯಶಸ್ವಿಯಾಗಿ ಜಾರಿಗೊಳಿಸಿದಂತ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂತ ರಾಮಲಿಂಗ ರೆಡ್ಡಿ ಅವರೇ ಮತ್ತೋರ್ವ ಕಾರ್ಯಾಧ್ಯಕ್ಷರಾದಂತ ಸಲೀಂ ಅಹಮದ್ ರವರೇ ವಿಧಾನ ಪರಿಷತ್ ಸದಸ್ಯರಾದಂತ ಮಾನ್ಯ ನಾಗರಾಜ್ ರವರೇ ಬಾಬು ರವರೇ ಹಾಗೂ ನೂತನವಾಗಿ ಆಯ್ಕೆಯಾದಂತ 5 ಜನ ಅಧ್ಯಕ್ಷ ಧರ್ಮಸೇನ ಅವರೇ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿರತಕ್ಕಂತ ಯಾವತ್ತೂ ನನ್ನ ಕಾಂಗ್ರೆಸ್ ಬಂಧುಗಳೇ ಮಾಧ್ಯಮದ ಗೆಳೆಯರೇ ಈ ಪ್ರತಿಭಟನೆಯ ಉದ್ದೇಶ ಈ ರಾಷ್ಟ್ರದಲ್ಲಿ ರಾಹುಲ್ ಗಾಂಧಿ ಅವರು ಜನಮನ್ನಣೆಯನ್ನು ಪಡೆಯತಕ್ಕಂತ ಸಂದರ್ಭದಲ್ಲಿ ಸಹಿಸದೆ ಇಂದೆಲ್ಲ ಹಿಂದಿನಿಂದಲೂ ಕೂಡ ಅವರನ್ನು ಟಾರ್ಗೆಟ್ ಮಾಡ್ಕೊಂಡು ಜಾಗತಿಕ ಜಾಲದಲ್ಲಿ ಮಾಧ್ಯಮದಲ್ಲಿ ಮತ್ತು ಅವರು ವಿಧಾನ ಲೋಕಸಭೆಯಲ್ಲಿ ಮಾತಾಡಿದಂತ ಸಂದರ್ಭದಲ್ಲೂ ಕೂಡ ಅವರಿಗೆ ವಿರೋಧವನ್ನು ವ್ಯಕ್ತಪಡಿಸತಕ್ಕಂತ ಈ ಬಿಜೆಪಿ ತಾವು ಏನು ಮಾಡ್ತಾ ಇದ್ದಾರೆ ಅನ್ನೋದನ್ನ ಇವತ್ತು ಜನ ನೋಡ್ತಾ ಇದ್ದಾರೆ ಅಧಿಕಾರಕ್ಕೆ ಬಂದು 8 9 ವರ್ಷ ಆದರೂ ಕೂಡ ಜನಪರ ಕಾರ್ಯಕ್ರಮಗಳನ್ನು ಮಾಡದೆ ಜಾತಿ ಜಾತಿ ಮಧ್ಯೆ ಕಂದಕವನ್ನು ಮಾಡತಕ್ಕಂತ ಇವರ ಈ ಯೋಜನೆ ಹೆಚ್ಚು ಕಾಲ ಬಾಳಲ್ಲ ಇದಕ್ಕೆ ಜನ ವಿರೋಧವನ್ನು ವ್ಯಕ್ತಪಡಿಸತಕ್ಕಂತ ಈ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಏನು ಭಾರತವನ್ನ ಪ್ರವಾಸ ಮಾಡಿ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಪಾದಯಾತ್ರೆ ಮಾಡಿದಂತ ಆ ಸನ್ನಿವೇಶ ನಮ್ಮ ಕರ್ನಾಟಕದಲ್ಲಿ ಕಂಡಂತ ಆ ಅದ್ಭುತ ಸ್ವಾಗತ ಮತ್ತು ಅವರು ಜನರ ಜೊತೆಯಲ್ಲಿ ಬೆರೆತದ್ದನ್ನು ನೋಡಿ ಒಂದು ಹೇಳಕ್ಕೆ ಇಷ್ಟಪಡುತ್ತೇನೆ ಆ ರಾಹುಲ್ ಗಾಂಧಿ ಅವರು ಕರ್ನಾಟಕಕ್ಕೆ ಎಂಟ್ರಿ ಆಗಿ ಹೋಗುವವರೆಗೂ ಅವರು ಎಲ್ಲೆಲ್ಲಿ ಪ್ರವಾಸ ಮಾಡಿದಾರೋ ಅಲ್ಲಿ ಎಲ್ಲಾ ಎಂಎಲ್ಎಗಳು ಗೆದ್ದಿದ್ದಾರೆ ಇದು ಒಂದು ವಿಶೇಷವಾದಂತ ಒಂದು ಸಂದರ್ಭ ಅಂತ ಮತ್ತು ಅವರಿಗೆ ಜನಮನ್ನಣೆ ಕೊಟ್ಟಿದ್ದನ್ನು ನಾನು ಜ್ಞಾಪಿಸ್ತಾ ಇದ್ದೇನೆ ಅದೇ ರೀತಿ ಈಗ 5 ರಾಜ್ಯಗಳ ಚುನಾವಣೆ ಬರ್ತಾ ಇದೆ 5 ರಾಜ್ಯಗಳಲ್ಲಿ ಕಾಂಗ್ರೆಸ್ ಬಹುಮತ ಬರ್ತಕ್ಕಂತ ಎಲ್ಲ ಸೂಚನೆಗಳನ್ನು ನೋಡ್ತಾ ಇದ್ದೇವೆ ಅದಕ್ಕೆ ಅವರು ಈ ರೀತಿಯ ಮಾತುಗಳನ್ನು ಆಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರನ್ನ ರಾವಣನಿಗೆ ಹೋಲಿಸುವಂತ ಪರಿಸ್ಥಿತಿ ಅವರಿಗೆ ಏನಕ್ಕೆ ಬಂದಿದೆ ಅನ್ನತಕ್ಕಂಥದ್ದನ್ನು ಯೋಚನೆ ಮಾಡಬೇಕಾಗಿದೆ ಬಂಧುಗಳೇ ಇವರು ಮಾಡ್ತಾ ಇರೋದೇನು ಬೇರೆ ಯಾವುದೇ ಕಾರ್ಯ ಕೊಡ್ತಾ ಇಲ್ಲ ಹೆಸರು ಬದಲಾಯಿಸೋದಷ್ಟೇ ಇವತ್ತೇನು ಪ್ಲಾನಿಂಗ್ ಕಮಿಷನ್ ಅಂತ ಇದ್ದು ಇಡೀ ಭಾರತವನ್ನ ಬಲಿಷ್ಠ ರಾಷ್ಟ್ರವಾಗಿ ಕಟ್ಟಿದಂಥ ಪ್ಲಾನಿಂಗ್ ಕಮಿಷನ್ನ ಬರೀ ಹೆಸರಿನಲ್ಲಿ ನೀತಿ ಆಯೋಗ ಅಂತ ಮಾಡಿದ್ರು ನೀತಿ ಆಯೋಗ ಮಾಡಿದ್ರಿಂದ ಏನು ರಾಷ್ಟ್ರಕ್ಕೆ ಆಗಲಿಲ್ಲ ಇಂಥ ಬದಲಾವಣೆಗಳಿಂದ ಏನು ಸಾಧ್ಯವಿಲ್ಲ ಇಂಡಿಯಾ ಭಾರತ ಅಂತಕ್ಕಂಥದ್ದು ಇವತ್ತೇನು ಹೊಸ್ತಲ್ಲ ಇಂಡಿಯಾ ಈ ದೇಶ ಹುಟ್ಟದಾಗಿದ್ದಾನೋ ಇಂಡಿಯಾ ಭಾರತ ಇದ್ದದ್ದೇ ಅವರೆಡೂ ಒಂದೇ ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತು ಆದರೂ ಕೂಡ ಏನು ಇವತ್ತಿನ ದಿವಸ 28 ವಿರೋಧ ಪಕ್ಷಗಳು ಸೇರಿ ಒಂದು ಸಂಘಟನೆಯನ್ನು ಮಾಡಿ ಅದಕ್ಕೆ ಇಂಡಿಯಾ ಅಂತ ಹೆಸರಿಟ್ಟ ತಕ್ಷಣ ಇವರಿಗೆ ನಡುಕ ಹುಟ್ಟಾಯಿತು ಅದಕ್ಕಾಗಿ ಅವರು ಭಾರತ ಅಂತ ಹೇಳಕ್ಕೆ ಹೊರಟಿದ್ದಾರೆ ಏನೇನಕ್ಕೆ ಇವರು ಮಾಡಿರೋ ಇವ್ರ ಕಾರ್ಯಕ್ರಮಗಳನ್ನ ಎಂಥ ಆ ಕಾರ್ಯಕ್ರಮಗಳಿಗೆಲ್ಲ ಇಂಡಿಯಾ ಅಂತಲೇ ಇಟ್ಟಿದ್ದಾರೆ ಈ ಹುಚ್ಚುಚಾಟವನ್ನು ಹಣ ಕೊಟ್ಟಿದ್ದಾರೆ ಇವರೊಂದು ರೀತಿ ಮೊಹಮ್ಮದ್ ಬಿನ್ ತೊಗಲಕ್ನ ಆಡಳಿತವನ್ನ ಇವತ್ತು ನಮಗೆ ಜ್ಞಾಪಕ ಬರ್ತಾ ಇದೆ ಇದು ಬೇಕಾಗಿದೆಯೇ ಇವರಿಗೆ ನೇರವಾಗಿ ಜನರಿಗೆ ಏನು ಕೊಡ್ತಾ ಇದ್ದೇವೆ ನಮ್ಮ ಕಾರ್ಯಗಳೇನು ಭಾರತ ಬಂದೆ ಬರೋದಕ್ಕೆ ಏನು ಮಾಡ್ತಾ ಇದ್ದೇವೆ ಅನ್ನೋದನ್ನು ಹೇಳಕ್ಕೆ ಇವ್ರ ಹತ್ರ ಏನು ಇಲ್ಲ ಇವತ್ತು ಇವರು ಧರ್ಮದ ಆಧಾರದ ಮೇಲೆ ಜಾತಿ ಆಧಾರದ ಮೇಲೆ ಎಷ್ಟು ದಿವಸ ನಾಟಕ ಆಡ್ತೀರಾ ಸ್ವಾಮಿ ನಿಮ್ಮ ನಾಟಕ ಮುಂದೆ ನಡೆಯಲ್ಲ ಇವತ್ತು ರಾಹುಲ್ ಗಾಂಧಿ ಅವರು ಅವರನ್ನ ನೀವು ಲೋಕಸಭೆಯಿಂದ ಹೊರಗಾಕಿದ್ರಿ ಆದರೆ ಅವರು ಅದಕ್ಕೆ ಧೃತಿಗೆಡಲಿಲ್ಲ ರಾಹುಲ್ ಗಾಂಧಿ ಅವರು ನಾನು ಹೊರಗಿದ್ರೂ ಕೂಡ ಹೋರಾಟವನ್ನು ಮಾಡ್ತೇವೆ ಅಂತ ಹೇಳಿದಂತ ದೀಪಾವಂತ ನಾಯಕರು ಯಾವ ರೀತಿ ಆರ್ಡರ್ ಮಾಡ್ತಾರೆ ಅಂತ ಹೇಳಿದ್ರೆ ಒಂದೇ ದಿವಸ ಹೊರಗಾಕೋದು ಒಂದೇ ದಿವಸ ಮನೆ ಖಾಲಿ ಮಾಡಿಸೋದು ಒಂದೇ ದಿವಸ ಅವ್ರು ರದ್ದು ಮಾಡೋದು ಎಂಥ ಆಡಳಿತ ಸ್ವಾಮಿ ಅವ್ರದ್ದು ಇಷ್ಟು ಹೊಟ್ಟೆ ಕಿಚ್ಚಿನ ರಾಜಕೀಯ ಮಾಡಿದ್ರೆ ಜನ ನಿಮ್ಮನ್ನು ನೋಡ್ತಾ ಇದ್ದಾರೆ ನಿಮ್ಮನ್ನು ಕಿತ್ತಾಕೋ ಕಾಲ ಬರ್ತಾ ಇದೆ ಇದು ಬಹಳ ಸನ್ನಿಹಿತವಾಗಿದೆ ಮುಂಬರ್ತಕ್ಕಂಥ ಲೋಕಸಭೆಯಲ್ಲಿ ಈ ರಾಜ್ಯದಲ್ಲಿ ಮತ್ತೆ ರಾಷ್ಟ್ರದಲ್ಲಿ ಕಾಂಗ್ರೆಸ್ಸಿನ ಒಕ್ಕೂಟ ಅಧಿಕಾರಕ್ಕೆ ಬರೋದಕ್ಕೆ ಅನ್ನೋದನ್ನ ನೋಡಿ ಇವರು ಇವತ್ತು ಇಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಈ ನಾಟಕ ಬಹಳ ದಿವಸ ನಡೆಯಲ್ಲ ಅಂತಕ್ಕಂಥದ್ದನ್ನು ಹೇಳಿ ಈ ಪ್ರತಿಭಟನೆ ಇದು ಸಾಂಕೇತಿಕ
ಇದು ಜನರ ಗಮನ ಸೆಳೆಯಲು ಮಾಡಿರತಕ್ಕಂತದ್ದು ನಮ್ಮ ಸಾಮಾಜಿಕ ಜಾಲತಾಣ ಕೂಡ ಬಹಳ ಬಲಿಷ್ಠವಾಗಿದೆ ಅದರಲ್ಲಿ ನಾವು ಇಂತದನ್ನು ಕೊಡೋದು ಬೇಡಿ ನಾವು ಜನಕ್ಕೆ ಏನು ಕೊಡ್ತಾ ಇದ್ದೇವೆ ಅನ್ನೋದನ್ನ ಜನರ ಮನಕ್ಕೆಲ್ಲ ಅಂತ ಕಾರ್ಯಗಳನ್ನು ನಾವು ಮಾಡಬೇಕೇ ಹೊರತು ಜನರಿಗೆ ಕೆಟ್ಟದ್ದನ್ನು ಹೇಳೋದು ಒಳ್ಳೆಯದಲ್ಲ ಅಂತಕಂತದ್ದನ್ನು ಹೇಳಿ ತಮಗೆಲ್ಲರಿಗೂ ವಂದಿಸಿ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ